ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರೊಂದಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಆಗಮಿಸಿದ್ದ ಪುಟ್ಟು ಆಂಜಿನಪ್ಪನವರು ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀ ಸಪ್ಪಲಮ್ಮ ದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ, ಬಡವರು, ರೈತರು, ಯುವಕರೆಲ್ಲ ಆದರ್ಶ ಪಕ್ಷ ಅಂತ ನಾವು ನಂಬಿದ್ದೇವೆ. ಆದರೆ ಪಕ್ಷ ತತ್ವ ಸಿದ್ಧಾಂತಗಳು ವಿರುದ್ಧವಾಗಿದೆ ಅಂತ ಗೊತ್ತಾಗಿದೆ. ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ವ್ಯಾಪಾರಿಗಳಿಗಷ್ಟೇ ಇಲ್ಲಿ ಬೆಲೆ. ಪಕ್ಷಕ್ಕಾಗಿ ದುಡಿದವರನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಆಂಜಿನಪ್ಪ ಪುಟ್ಟು ಪಕ್ಷದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಾವೆಲ್ಲನೂ ಸಹ ಒಂದು ಹೊಸದಾಗಿ ಆಲೋಚನೆ ಮಾಡ್ತಾರೆ, ಯುವಕರಿಗೆ ಅವಕಾಶ ಕೊಡ್ತಾರೆ, ಮೇಲಾಗಿ ದುಡ್ದಿರೋಂಥವ್ರಿಗೆ ಒತ್ತು ಕೊಟ್ಟು ಸಾಮಾನ್ಯರಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರನ್ನು ಸಹ ಗುರುತಿಸ್ತಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೂ ಒಂದು ದೊಡ್ಡ ಕನಸಿತ್ತು, ಕಾಂಗ್ರೆಸ್ ಪಕ್ಷ ಗುರುತಿಸ್ತದೆ, ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡಬೇಕು, ಅವ್ರ ವಿಶ್ವಾಸ, ಅವ್ರ ವೈಬ್ರೇಷನ್ಸ್, ಅವ್ರ ಧ್ವನಿನ ಕಾಂಗ್ರೆಸ್ ಪಕ್ಷ ಗಣನೆಗೆ ತಗೊಳ್ತದೆ ಅಂತೇಳಿ ಸುಮಾರು ಯಾರೋ ಸುನೀಲ್ ಕನಗೋಳ್ ಅಂತ ಹೇಳಂತ ಒಂದು ಇವ್ರನ್ನ ಟೆಕ್ನಿಷಿಯನ್ಸ್ ಇಟ್ಕೊಂಡು ನಮ್ಮ ಭಾಗದಲ್ಲೆಲ್ಲ ಸರ್ವೆಗಳು ಮಾಡಿಸಿ ಆ ಸರ್ವೆ ರಿಪೋರ್ಟ್ಸ್ ಅಲ್ಲಿ 73% ಅಷ್ಟು ನಮ್ಮ ಬಗ್ಗೆ ಒಲಿವಿದ್ರು ಸಹ, ಮತದಾರರು ಒಲಿವಿದ್ರು ಸಹ, ಈ ಕ್ಷೇತ್ರ ಜನತೆ ಒಲಿವಿದ್ರು ಸಹ, ಯಾವ ಮಾನದಂಡದ ಮೇಲೆ ನೀವು ಕಾಂಗ್ರೆಸ್ ಪಕ್ಷ ಟಿಕೆಟ್ ನ ಬರೀ 3% ಬಂದಿರೋ ವ್ಯಕ್ತಿಗೆ ನೀವು ಕೊಡ್ತೀರಿ ಅಂದ್ರೆ ಇದು ಪ್ರಜಾಧ್ವನಿನಾ ಇಲ್ಲ ವ್ಯಾಪಾರನ ಇಲ್ಲ ಏನಿದು? ಯಾರನ್ನ ತುಳಿಯಬೇಕು, ಯಾರನ್ನ ಎತ್ತಬೇಕು, ಜನಗಳಿಗೆ ಸ್ಪಂದಿಸಂತ ಪ್ರಣಾಳಿಕೆ ಇದೇನಾ? ಇದೇನಾ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಇಟ್ಟಿರೋಂತ ಒಂದು ಕ್ರಿಯೆ? ಇದಕ್ಕೆ ನೀವು ಯಾವ ರೀತಿ ಸ್ಪಂದಿಸಬೇಕಿತ್ತು? ಪ್ರಜೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡಂತ ನನ್ನಂತ ಸಾಮಾನ್ಯ ಯುವಕನಿಗೆ, ರೈತನ ಮಗನಿಗೆ, ಈ ಸ್ಥಳೀಯ ಇಲ್ಲಿ ಹುಟ್ಟಿ ಬೆಳೆದಂತ ಯುವಕನಿಗೆ ನೀವು ಮನ್ನಣೆ ಕೊಡಬೇಕಿತ್ತು. ಅದನ್ನ ಹೊರತುಪಡಿಸಿ ಯಾವ್ದೋ ಒಂದು ಆಸೆ ಆಮಿಷಗಳಿಗೆ ಒಳಗಾಗಿ ಏನೋ ನಿಮ್ಮ ಪರ್ಸನಲ್ ಧೋರಣೆಗಳನ್ನ ಪಕ್ಷನ ಹಾಳು ಮಾಡಂತ ಕೆಲಸನ ಮುಖಂಡರುಗಳು ಮಾಡಿ ಒಬ್ಬ ಈ ತಾಲೂಕಿಗೆ ಸಂಬಂಧಪಟ್ಟ ಅಲ್ದಂತ ವ್ಯಕ್ತಿ ಹಲವಾರು ಕೇಸುಗಳು ಹಲವಾರು ಸಮಸ್ಯೆಗಳಿಂದ ಕೂಪನೆ ಬೆಳೆಸ್ಕೊಂಡು ಬಂದಿರೋಂತ ವ್ಯಕ್ತಿನ ಇಲ್ಲಿನ ಸ್ಥಳೀಯ ಶಾಸಕರು ಅದ್ರ ಜೊತೆಗೆ ಇನ್ನ ಮುಖಂಡರುಗಳೆಲ್ಲರೂ ಸಹ ಸೇರಿ ಅವ್ರ ಜೊತೆಗೆ ನಿಂತ್ಕೊಂಡು ಇವತ್ತು ಅವ್ರಿಗೆ ಒಂದು ವ್ಯಾಪಾರದ ರೂಪದಲ್ಲಿ ಟಿಕೆಟ್ ಕೊಡ್ಸೋಂತ ಮಟ್ಟದಲ್ಲಿ ಲಾಬಿ ಮಾಡಿ ತಾವೆಲ್ಲರೂ ಸಫಲರಾಗಿದ್ದೀರಿ, ತಾವು ಸಕ್ಸಸ್ ಆಗಿದ್ದೀರಿ. ಟಿಕೆಟ್ ನ ತಗೊಳ್ಳೋಂತ ರೀತಿಯಲ್ಲಿ ಟಿಕೆಟ್ ನ ವ್ಯಾಪಾರ ಮಾಡ್ಕೊಳ್ಳೋದ್ರಲ್ಲಿ ನೀವು ಸಕ್ಸಸ್ ಆಗಿದ್ರೆ ಹೊರತು ನೀವು ಶಿಡ್ಲಘಟ್ಟ ಸ್ವಾಭಿಮಾನನ ಶಿಡ್ಲಘಟ್ಟ ಜನತೆಯ ಮತನ ಅವರು ಮಾರಾಟಕ್ಕಿಲ್ಲ ಅಂತೇಳಿ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಶಿಡ್ಲಘಟ್ಟದ ಸ್ವಾಭಿಮಾನ ಮಾರಾಟಕ್ಕಿಲ್ಲ, ಅವರ ಮತ ಅವರ ಸ್ವಾಭಿಮಾನ ನಿಮ್ಗಳ ವಿರುದ್ಧವಾಗಿದೆ. ಅದು ಮೇ 10 ನಿಮಗೆ ಖಂಡಿತವಾಗ್ಲೂ ಜನ ತಿಳಿಸ್ತಾರೆ, ಕಾಂಗ್ರೆಸ್ ಪಕ್ಷ ತಿರಸ್ಕರಿಸ್ತಾರೆ. ಹುಟ್ಟು ಆಂಜಿನಪ್ಪನ ಸೇವೆಯನ್ನು ಗಣನೆಗೆ ತಗೊಂಡು ಹುಟ್ಟು ಆಂಜಿನಪ್ಪ ಸತತವಾಗಿ ಬಡವರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಯುವಕರ ಪರವಾಗಿ ಕೆಲಸ ಮಾಡಿದ್ದೀನಿ. ನಾನು ಪ್ರತಿಯೊಬ್ಬ ಯುವಕನು ಪುಟ್ಟು ಆಂಜಿನಪ್ಪನೇ, ಪ್ರತಿಯೊಬ್ಬ ರೈತನು ಪುಟ್ಟು ಆಂಜಿನಪ್ಪನೇ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನು ಪುಟ್ಟು ಆಂಜಿನಪ್ಪನೇ. ಎಲ್ರು ಮನೆಗೂ ಹೋಗಿದ್ದೀನಿ, ಎಲ್ರು ಕೈ ಮುಟ್ಟಿದ್ದೀನಿ, ಕಾಲು ಮುಟ್ಟಿದ್ದೀನಿ, ಅವ್ರ ಮನೇಲಿ ಕೊಟ್ಟಿರಂತ ನೀರು ಕುಡಿದಿದ್ದೀನಿ, ಅವ್ರ ಸಮಸ್ಯೆಗಳನ್ನ ಕೇಳಿದ್ದೀನಿ, ಅವ್ರ ಸಮಯ ಕೊಟ್ಟಿದ್ದೀನಿ. ನನ್ನ ಕೈಲಾದ ಮಟ್ಟಿಗೆ ಅವ್ರಗಳನ್ನ ಕರ್ಕೊಂಡೋಗಿ ಅವ್ರ ಮಕ್ಕಳು ಸೇವೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಎ ಟೀಮು, ಬಿ ಟೀಮು, ಜೆಡಿಎಸ್ಗೆ, ಬಿಜೆಪಿಗೆ ಅಂತೇಳಿ